ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾಸ್ಕ್ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು 12 ಇಂಚು ಉದ್ದ ತಗೊಳ್ಳಿ, 12 ಇಂಚು ಅಗಲ ತಗೊಳ್ಳಿ, ಇಲ್ಲಾಂದರೆ 10½ 10½ ತೊಗೊಂಡ್ರೂ ಆಯಿತು. ಈ ಥರ ಎಕ್ಸ್ಟ್ರಾ ತೊಗೊಂಡು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಲೇಟ್ ತೊಗೊಂಡು ಅದರ ಪ್ಲೇಟ್ ಸೈಜ್ ಹೇಳ್ತಾ ಇದ್ದೀನಿ ನೋಡಿ, 10½ ಇಂಚ್ ಇದ್ದರೆ ಸಾಕಾಗುತ್ತೆ. 10½ 11 ಇಂಚ್ ಇದ್ದರೂ ಸಾಕು. ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಲೇಯರ್ಸಲ್ಲಿ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದು ರೌಂಡ್ ಮಾರ್ಕ್ ಏನಿದೆಯಲ್ಲ, ಇದನ್ನು ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1½ ಇಂಚಿಗೆ 1½ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು 3½ ಇಂಚಿಗೆ ಈ ಸೈಡಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೆಂಟಿಮೀಟರಲ್ಲಾದರೆ 9 ಇಂಚ್ ಬರುತ್ತೆ, ಇಂಚಲ್ಲಾದರೆ 3½ ಇಂಚು. ನೀವು 9 ಸೆಂಟಿಮೀಟರ್ ಆದರೂ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3½ ಇಂಚ್ ಆದರೂ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಈ ಮಾರ್ಕ್ಗಳು ಏನು ಎರಡು ಇದೆಯಲ್ಲ, 2 ಪಾಯಿಂಟ್ಗೂ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಆ ಪಾಯಿಂಟ್ಗೆ ಪ್ಲೇಟನ್ನು ಇಟ್ಟು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಓಪನ್ ಮಾಡ್ಕೊಳ್ಬೇಕು. ಇದನ್ನು ಕ್ಲೀನಾಗಿ ಈ ಥರ 2 ಬೆರಳಿಂದ ಈ ಥರ ಅಂದ್ಕೊಂಡು ಈ ಸೈಡು ಮತ್ತು ಈ ಸೈಡು ಎರಡು ಸೈಡಲ್ಲಿ ನಾವು ಹೊಲಿಗೆನ ಹಾಕ್ಕೊಳ್ಬೇಕು.
ಮಾಸ್ಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಬೇರೆ ಬೇರೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ಗೂ, ರೂಪ ಡಿಸೈನ್ಸ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲ ಥರ ಡಿಸೈನ್ಸ್ಗಳು, ಬ್ಲೌಸ್ ಡಿಸೈನ್ಸು, ಫ್ರಾಕ್ಸು, ಮತ್ತು ಪೆಟ್ಟಿಕೋಟು, ಬ್ರಾ ಎಲ್ಲವನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ ಈಗಲೇ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.